ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಬಂದುಬಿಟ್ಟು ಎಸ್ಪೆಷಲಿ ನಮ್ಮ ಟೊಮೊಟೊ ಬೆಳೆಗಾರರಿಗೆ. ಸೊ ಕಳೆದ ಸೀಸನ್ನಿಂದ ನೀವು ನೋಡ್ಬೋದು ಟೊಮೊಟೊ ಬೆಳೆಗಾರರಿಗೆ ಮುಖ್ಯವಾಗಿ ಕಾಡ್ತಿರೋ ಸಮಸ್ಯೆ ಏನಂದರೆ ಈ ಒಂದು ಬಿಂಗಿ ವೈರಸ್ಸು. ಸೊ ಎಲ್ಲ ತೋಟಗಳಲ್ಲೂ ಈ ಒಂದು ಬಿಂಗಿ ವೈರಸ್ಸು ಯಥೇಚ್ಛವಾಗಿ ರೈತರಿಗೆ ಕಾಡ್ತಿರೋಂಥ ಒಂದು ಸಮಸ್ಯೆ. ಬೇಸಿಗೆ ಕಾಲದಲ್ಲೂ ಇದು ತುಂಬ ಜಾಸ್ತಿ ವೈರಸ್ ಇತ್ತು, ಹಾಗೆ ಬೇಸಿಗೆ ಕಳೆದು ಮಳೆಗಾಲ ಸ್ಟಾರ್ಟ್ ಆದಮೇಲೂ ಸಹ ಈ ಒಂದು ವೈರಸ್ಸು ಮತ್ತೆ ಸ್ಪ್ರೆಡ್ ಆಗ್ತಾ ಇದೆ. ಈಗ ಕಳೆದ ಒಂದು 3-4 ದಿವಸದಿಂದ ಮತ್ತೆ ಇದು ಗಾಳಿ ಬೀಸ್ತಾ ಇರೋದ್ರಿಂದ ಈ ವೈರಸ್ಸು ಮತ್ತೆ ವೇಗವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಆದರೆ ಈ ತೋಟನ ನೀವು ಅಬ್ಸರ್ವ್ ಮಾಡ್ಬೋದು, ಈ ಒಂದು ತೋಟ ಬಂದ್ಬಿಟ್ಟು ನಮ್ಮ ರೈತರಾಗಿರುವಂತಹ ಭರತ್ ಅವರು ಆನೇಕಲ್ಲು, ಇವರು ಸಾಯಿಲ್ ರೆಡಿ ಕಾನ್ಸೆಪ್ಟ್ ಮುಖಾಂತರ ಈ ತೋಟವನ್ನು ನಿರ್ವಹಣೆ ಮಾಡಿಕೊಂಡು ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರು ಸ್ಟಾರ್ಟಿಂಗಿಂದ ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಕಡಿಮೆ ಮಾಡಿ ಭೂಮಿಗೆ ಕೊಟ್ಟಿಗೆ ಗೊಬ್ಬರ ಹಾಗೂ ಬೇವಿನಿಟ್ಟಿಗಳನ್ನ ಬಳಸ್ಕೊಂಡು ಅದಕ್ಕೆ ಪೂರಕವಾಗಿ ಸಂತುಲನ ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರ್ನ ಬಳಸೋದ್ರ ಮೂಲಕ ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡಿರುವಂಥದ್ದು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಮತ್ತೊಬ್ಬ ರೈತರು ನವೀನ್ ಅಂತ ಹೇಳ್ಬಿಟ್ಟು ಕಲ್ಕುಂಡೆ ಅಗ್ರಹಾರ ಹೊಸಕೋಟೆ ತಾಲೂಕು, ಇವರು ಸಹ ಸ್ಟಾರ್ಟಿಂಗ್ ಹಂತದಿಂದ ಸಂತುಲನ ಸಾಯಿಲ್ ರೆಡಿ ಕಾನ್ಸೆಪ್ಟ್ ಮುಖಾಂತರ ಭೂಮಿಗೆ ಬಳಸ್ಕೊಂಡು ಬರ್ತಾ ಇದ್ದಾರೆ. ಇವ್ರ ತೋಟದಲ್ಲೂ ಸಹ ಬಿಂಗಿ ವೈರಸ್ಸು ತುಂಬ ಅದ್ಭುತವಾಗಿ ಹತೋಟಿಗೆ ಬಂದಿರೋವಂಥದ್ದು ನೀವು ಈ ವಿಡಿಯೋ ಮುಖಾಂತರ ನೋಡ್ಬೋದು. ನಮ್ಮ ಸಂತುಲನನ್ನು ಸ್ಟಾರ್ಟಿಂಗ್ ಸ್ಟೇಜಿಂದ ಟೊಮೊಟೊ ಬೆಳೆಗೆ ಯಾರೆಲ್ಲ ಬಳಸ್ತಾ ಇದ್ದಾರೆ ಅಂಥ ರೈತರ ತೋಟಗಳು ಬಿಂಗಿ ವೈರಸ್ಸು ತುಂಬ ಅದ್ಭುತವಾಗಿ ಹತೋಟಿಗೆ ಬಂದಿದೆ. ಸೊ ಈ ಮೂಲಕ ನಮ್ಮ ರೈತರಿಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಈ ಒಂದು ಬಿಂಗಿ ವೈರಸ್ನ ನೀವು ಹತೋಟಿ ಮಾಡ್ಕೋಬೇಕಂದ್ರೆ ನೀವು ಸ್ಪ್ರೇ ಮಾಡೋದ್ರ ಮುಖಾಂತರ ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡೋಕ್ಕಾಗಲ್ಲ. ಇದನ್ನು ಹತೋಟಿ ಮಾಡಬೇಕಂದ್ರೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಳ್ಳೋದ್ರ ಮುಖಾಂತರ, ಗಿಡಗಳಲ್ಲಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡೋದ್ರ ಮುಖಾಂತರ ಈ ಒಂದು ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿಕೊಂಡು ಈ ಒಂದು ಬಿಂಗಿ ವೈರಸ್ನ ಹತೋಟಿ ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯ ನಿಮಗೆ ಸತತವಾಗಿ ನಡೀಬೇಕಂದ್ರೆ ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಕಡಿಮೆ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಬೇವಿನಿಂಡಿಗಳನ್ನ ಬಳಸ್ಕೊಂಡು ಇದಕ್ಕೆ ಪೂರಕವಾಗಿ ಸಂತುಲನ ಸಾಯಿಲ್ ಫರ್ಟಿಲಿಟಿ ಸ್ಟೆಬಿಲೈಸರ್ ಮಣ್ಣಿನ ಫಲವತ್ತತೆಯ ಸ್ಥಿರಕಾರಕವನ್ನು ನೀವು ಬಳಸ್ಕೊಂಡು ಈ ಒಂದು ರೋಗ ಬಾಧೆಗಳನ್ನ ಹತೋಟಿ ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಧನ್ಯವಾದಗಳು. ನಮಸ್ಕಾರ.